आर आर नगर उपचुनाव के नम नेचिन जनप्रिय शासक मुनरत्न भारतीय जनता पार्टी स्पर्धे मडिदरे अवर परवागी ना चुनाव प्रचार माड्तिद्दीवि। ई बारी ನಾವು ಅನ್ಕೊಂಡಿರೋ ಪ್ರಕಾರ ಒಂದು 60 ರಿಂದ 70 ಸಾವಿರ ಮತಗಳ ಅಂತರದಿಂದ ಗೆಲ್ಲೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸರ್। ನಾವು ಕೇಳ್ತಾ ಇರೋದು ಒಂದೇ, 224 ಕ್ಷೇತ್ರ ಏನಿದೆಯೋ ಟೋಟಲ್ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಕೇಳೋದು ಒಂದೇ, ಮುನಿರತ್ನ ಕೆಲಸ ಮಾಡಿದ್ದಾರೆ ಅಂದ್ರೆ ನೀವು ಓಟ್ ಹಾಕಿ, ಇಲ್ಲ ಅಂದ್ರೆ ಬೇಡ ಅಂತಲೇ ನಮ್ಮ ಸಾಹೇಬರೇ ಕೇಳೋದು। ಹಾಗಾಗಿ ನಾವು ಅಭಿವೃದ್ಧಿ ಮಾಡಿದೀವಿ, ಅಭಿವೃದ್ಧಿ ಮಗುಗೆ ಬಟ್ಟೆ ಹೊಲಿಸದಂಗೆ ಅದು ನಿರಂತರವಾಗಿ ಮಾಡ್ತಾ ಇರಬೇಕಾಗುತ್ತದೆ। ಮತ್ತೀಗ ಸಾಕಷ್ಟು ಹೊಸ ಹೊಸ ಕೊಡುಗೆಗಳು ಅದು ನಿರಂತರವಾಗಿ ಅದು ಅಭಿವೃದ್ಧಿ ಕೆಲಸ ಇದಕ್ಕೆ ಬರೋದಿಲ್ಲ, ಡೈಲಿ ಮೇಂಟೆನೆನ್ಸ್ ಖರ್ಚಿಗೆ ಬರೋದೇ ಕೆಲಸಕ್ಕೆ ಬರೋದಿಲ್ಲ। ಒಂದು ಡೆವಲಪ್ಮೆಂಟ್ಸ್ ಈಗ ಒಂದು ಅಂಡರ್ ಪಾಸ್ ಒನ್ಸ್ ಇದು ನಮ್ಮ ಈ ಮಲ್ಲತಳ್ಳಿ ಕೆರೆ ಚೌಡೇಶ್ವರ ನಗರ ಅಂಡರ್ ಪಾಸ್ ಇರಬಹುದು, ರಾಕ್ಷಸಿ ಹಳ್ಳದ ಒಂದು ಡೆವಲಪ್ಮೆಂಟ್ ಪಾರ್ಕ್ ಡೆವಲಪ್ಮೆಂಟ್ ದೇವಸ್ಥಾನಗಳು ಮತ್ತು ಇವ್ರಿಗೆ ಹಾಸ್ಪಿಟಲ್ಗಳು ಡಯಾಲಿಸಿಸ್ ಸೆಂಟರ್ಗಳು ಇವೆಲ್ಲ ಅವು ಪರ್ಮನೆಂಟು। ಅಂಥ ಪರ್ಮನೆಂಟ್ ಸ್ಟ್ರಕ್ಚರ್ಸ್ನ ಇನ್ನೂ ಸಾಕಷ್ಟು ಮಾಡೋದಿದೆ ಮತ್ತೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಡೆವಲಪ್ಮೆಂಟ್ ಎಲ್ಲರಿಗೂ ಕಣ್ಣು ಕಾಣಿಸ್ತಾ ಇದೆ। ಜಾತಿ ಲೆಕ್ಕಾಚಾರದಲ್ಲಿ ಈಗ ಒಬ್ಬ ವಕೀಲಿಗ ಅಂತ ಇಟ್ಕೊಳ್ಳಿ, ನಾನು ವಕೀಲಿಗ ನಾಯಕ, ವಕೀಲಿಗರಲ್ಲಿ ಗುರುತಿಸ್ಕೊಂಡಿದ್ದೀನಿ, ವಕೀಲಿಗರ ಜನಾಂಗದಲ್ಲಿ ಹುಟ್ಟಿದ್ದೀನಿ। ನನಗೆ ಬಟ್ಟೆ ಹೊಲಿಯೋದಕ್ಕಾಗಲಿ ಕಟಿಂಗ್ಗಾಗಲಿ ಮತ್ತು ಬೇರೆ ಬೇರೆ ಎಲ್ಲ ಸಹಾಯಕ್ಕೆ ನಾನು ಎಲ್ಲ ಜನಾಂಗನೂ ಬೇಕು, ಮದುವೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಒಕ್ಕಲಿಗೆ ಜನಾಂಗ ಬೇಕು, ಜನಸೇವೆ ಮಾಡೋದಕ್ಕೆ ಜನಗಳ ಹತ್ರ ಸೇವೆ ತಗೊಳ್ಳೋದಕ್ಕೆ ಎಲ್ಲ ಜನಾಂಗದ ಸಹಕಾರ ಇದ್ರೇ ಮಾತ್ರನೇ ಅದು ರಾಜಕಾರಣ, ಒಂದು ಜನಾಂಗಕ್ಕೆ ಸೀಮಿತವಾಗಿಲ್ಲ। ಈಗ ಅವರು ಒಕ್ಕಲಿಗರ ಯಾವುದೋ ಪಾರ್ಟಿ ಅಂತ ಯಾಕೆ ಹೇಳ್ಕೋಬೇಕು, ಒಕ್ಕಲಿಗರನ್ನ ಸಂಘದಿಂದ ನಿಲ್ಲಿಸಿದ್ದೀವಿ ಅಂತ ನಿಲ್ಲಿಸಿದ್ದಿದ್ರೆ ಅದು ಒಕ್ಕಲಿಗರ ಸಂಘ ಚುನಾವಣೆ ಆಗ್ತಾಯಿತ್ತು। ಕಾಂಗ್ರೆಸ್ಸು ಹೇಳ್ಕೊಳ್ಳಿ, ಇನ್ನೊಂದು ಅವರು ಹೇಳ್ಕೊಳ್ಳಿ, ನಾವು ಮಾಡಿದ್ದೀವಿ ನಾವು ಮಾಡಿದ್ದೀವಿ ಅಂತ, ನಮ್ಮ ಶಾಸಕರು ಮುನಿರತ್ನ ಅವರು ಬಂದ ಮೇಲೆ ಏನೇನು ಕೆಲಸಗಳು ಆಗಿದ್ದಾವೆ, ಅನುದಾನಗಳನ್ನ ತಂದು ಕೆಲಸ ಮಾಡಿಸೋದಿದೆಯಲ್ಲ ಅದೇ ಟೆಕ್ನಿಕಲ್, ಆ ವಿಶ್ವೇಶ್ವರಯ್ಯ ಆಧುನಿಕ ವಿಶ್ವೇಶ್ವರಯ್ಯ ನಮ್ಮ ಮುನಿರತ್ನ ಅವರು ಸಾಹೇಬರು, ಹಾಗಾಗಿ ಕೆಲಸ ಮಾಡಿಸುವಂಥ ಕಾಳಜಿ ಇರಬೇಕು ಯಾವುದೇ ಪಾರ್ಟಿಲಾಗಲಿ। ಈಗ ಆ ಪಾರ್ಟಿಲಿ ಮಾಡಿದ್ದಾರೆ ಇಲ್ಲ ಅಂತ ಹೇಳಿಲ್ಲ, ಎಲ್ಲ ಪಾರ್ಟಿಲಿ ಮಾಡಿದ್ದಾರೆ, ಆದರೆ ಆ ಪಾರ್ಟಿನಲ್ಲಿದ್ದಾಗ ಬೇರೆ ಕಡೆ ಕಾನ್ಸ್ಟಿಟ್ಯೂನ್ಸಿಗೂ ಇದಕ್ಕೂ ಕಂಪೇರ್ ಮಾಡಿ ನೋಡಿ। ದಯವಿಟ್ಟು ಎಲ್ಲರೂ ಅಭಿವೃದ್ಧಿಗೋಸ್ಕರ ಮತ ಹಾಕಿ, ಜಾತಿನ ಇಲ್ಲಿ ಅಡ್ಡ ತರಬೇಡಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮುನಿರತ್ನರವರಿಗೆ ಕಮಲದ ಗುರುತಿಗೆ ಮತ ಹಾಕಿ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ಜನಗಳಲ್ಲಿ ಕೇಳ್ಕೊಳ್ತೀನಿ।